ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಪಿತೃಪಕ್ಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಕೆಲವೇ ದಿನಗಳಲ್ಲಿ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಲ್ವಾ? ಕೆಲವ್ರಿಗೆ ಪದ್ಧತಿ ಇರುತ್ತೆ, ಕೆಲವ್ರಿಗೆ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಬ್ಬರು ಕೂಡ ಪಿತೃ ಕಾರ್ಯಗಳನ್ನ ಮಾಡೋದ್ರಲ್ಲಿ ಯಾವುದೇ ರೀತಿ ದೋಷ ಬರೋದಿಲ್ಲ. ಇನ್ನು ಕೂಡ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ಅಂದರೆ ನಾವು ದೇವರ ಪೂಜೆಗಿಂತ ಮುಖ್ಯವಾಗಿ ಪಿತೃಗಳ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ವರ್ಷದಲ್ಲಿ 15 ದಿನ ಪಿತೃಗಳಿಗಾಗಿನೇ ಮೀಸಲಾಗಿ ಇಡಲಾಗುತ್ತೆ. ಅದು ಯಾವಾಗ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಬನ್ನಿ, ಅಶ್ವಯುಜ ಮಾಸದ ಕೃಷ್ಣ ಪಕ್ಷವನ್ನ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ. ಪಿತೃಪಕ್ಷವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯವರೆಗೆ ಮುಂದುವರಿಯುತ್ತೆ. ಅಂದ್ರೆ 15 ದಿನಗಳ ಕಾಲ. ಈಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಶುರುವಾಗುವಂತಹ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಕೂಡ 15 ದಿನ ನಾವು ಪಿತೃಗಳ ಪೂಜೆಯನ್ನ ಮಾಡಬಹುದು. 2023 ಸೆಪ್ಟೆಂಬರ್ 28ನೇ ತಾರೀಕು ಹುಣ್ಣಿಮೆ ಶುರುವಾಗುತ್ತೆ. ಸಂಜೆ 6:40 ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಮಾರನೇ ದಿನ 2023 ಸೆಪ್ಟೆಂಬರ್ 29ನೇ ತಾರೀಕು ಮಧ್ಯಾಹ್ನ 3:20 ಹುಣ್ಣಿಮೆ ಮುಕ್ತಾಯ ಆಗುತ್ತೆ. ಆ ನಂತರ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಅಂದರೆ ನಾವು 30ನೇ ತಾರೀಕು ಶನಿವಾರದಿಂದ ಪಿತೃಪಕ್ಷವನ್ನು ಆಚರಣೆ ಮಾಡಬಹುದು. ಪಿತೃಪಕ್ಷ ಪ್ರಾರಂಭ ಆಗುತ್ತೆ 2023 ಸೆಪ್ಟೆಂಬರ್ 30ನೇ ತಾರೀಕಿಂದ. ಆ ಪಿತೃಪಕ್ಷ ಪ್ರಾರಂಭವಾಗಿ 14 ತಾರೀಕು ಮಹಾಲಯ ಅಮಾವಾಸ್ಯೆಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ 15 ದಿನಗಳ ಕಾಲ ಪಿತೃಪಕ್ಷ ಇರೋದ್ರಿಂದ ಯಾವುದೇ ಶುಭ ಕಾರ್ಯನೂ ಕೂಡ ಈ ಸಮಯದಲ್ಲಿ ಮಾಡೋ ಹಾಗಿಲ್ಲ, ಯಾರು ಕೂಡ ಮಾಡೋದು ಇಲ್ಲ. ಸಂಪೂರ್ಣವಾಗಿ ಪಿತೃಗಳಿಗೇನೆ ಈ ಒಂದು ಸಮಯ ಮೀಸಲಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ಪದ್ಧತಿ ಇರೋಂಥವ್ರು ಇಲ್ಲದೆ ಅಂಥವ್ರು ಕೂಡ ಈ 15 ದಿನಗಳಲ್ಲಿ ಒಂದು ದಿನವಾದರೂ ಕೂಡ ಈಗ ನಾನು ಹೇಳೋ ರೀತಿ ನೀವು ಸಣ್ಣ ಕೆಲಸನ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಪಿತೃಗಳಿಗೆ ತೃಪ್ತಿ ಸಿಗುತ್ತೆ, ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಪೂರ್ವಜರನ್ನು ತೃಪ್ತಿಪಡಿಸೋದು ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಮಾಡುವಂಥ ಶ್ರಾದ್ಧ ಮತ್ತು ತರ್ಪಣದಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ ಮತ್ತು ಅವರು ಆ ವ್ಯಕ್ತಿಯ ಜೀವನದಲ್ಲಿ ಬರೋ ಅಂಥ ವಿವಿಧ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅಂತ ನಂಬಲಾಗಿದೆ. ಈ ಆಚರಣೆಗಳು ನಾವು ನಮ್ಮ ಪೂರ್ವಜರಿಗೆ ಕೊಡುವಂಥ ಗೌರವ ಕೂಡ ಆಗಿರುತ್ತೆ. ಈ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ಧ, ತರ್ಪಣ ಮತ್ತು ಪಿಂಡದಾನವನ್ನು ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ಮಕ್ಕಳ ಶ್ರಾದ್ಧ ತರ್ಪಣವನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಆಚರಣೆಯಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಲೇಬೇಕಾಗುತ್ತೆ. ಯಾಕೆ ಅಂದರೆ ಅವರನ್ನ ಸಂತೃಪ್ತಿಗೊಳಿಸೋದಕ್ಕೋಸ್ಕರ ಎಷ್ಟೆಲ್ಲ ಪೂಜೆ ಆಚರಣೆ ಮಾಡ್ತೀವೋ ಅದರಿಂದ ನಮಗೆ ಒಳ್ಳೆಯ ಆಶೀರ್ವಾದಗಳು ಸಿಗುತ್ತೆ, ಅವರು ಕೂಡ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾವೆಷ್ಟು ನಂಬುತ್ತೀವೋ, ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ಅವರು ಕೋಪಕ್ಕೂ ಕೂಡ ತುತ್ತಾಗಬೇಕಾಗತ್ತೆ. ಈ ರೀತಿ ಅವರ ಒಂದು ಕೋಪಕ್ಕೆ ತುತ್ತಾದರೆ ಜೀವನದಲ್ಲಿ ಏಳಿಗೆ ಅನ್ನೋದೇ ಕಷ್ಟ ಸ್ನೇಹಿತರೆ, ನಾನಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಮೊದಲನೇದಾಗಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂದರೆ, ತೀರಿ ಹೋದಂಥ ನಮ್ಮ ಹಿರಿಯರ ಫೋಟೋಗಳನ್ನ ದೇವ್ರ ಮನೆಯಲ್ಲಿ ಇಡಬಾರ್ದು, ಮತ್ತು ಅಡುಗೆ ಮನೆಯಲ್ಲೂ ಕೂಡ ಇಡಬಾರ್ದು. ಈ ಒಂದು ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನೂ ಕೂಡ ಮಾಡಬಾರ್ದು. ಇನ್ನೇನಾದರೂ ಈ ಪಿತೃಪಕ್ಷದಲ್ಲಿ ಕೆಲವು ಮಕ್ಕಳುಗಳು ಹುಟ್ಟಿರ್ತಾರೆ, ಅವ್ರದ್ದು ಹುಟ್ಟದಬ್ಬ ಎಲ್ಲ ಬರುತ್ತೆ ಅನ್ನೋದಾದರೆ ಆದಷ್ಟು ಸಿಂಪಲ್ಲಾಗಿ ಆಚರಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ಉಗುರುಗಳನ್ನ ಕಟ್ ಮಾಡೋದಾಗಿರ್ಬೋದು, ಕೂದಲನ್ನು ಕತ್ತರಿಸೋಂಥದ್ದಾಗಿರ್ಬೋದು ಮಾಡಬಾರ್ದು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಈ ಕೆಲಸನ ಮಾಡಲೇಬಾರ್ದು. ಪಿತೃಪಕ್ಷ ಮುಗಿದ ನಂತರ ಬೇಕಾದರೆ ಕೂದಲನ್ನು ಕಟ್ ಮಾಡಿಸ್ಕೋಬೋದು. ಹೊಸ ಬಟ್ಟೆಗಳನ್ನ ತಗೊಳ್ಳೋದಾಗಿರ್ಬೋದು, ಮನೆಗೆ ಹೊಸ ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಮನೆಯನ್ನು ಬದಲಾಯಿಸುವಂಥದ್ದಾಗಿರ್ಬೋದು, ಆಲೂಕಿಸುವಂಥದ್ದಾಗಿರ್ಬೋದು, ಇದು ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಈ ಒಂದು ಪಿತೃಪಕ್ಷದಲ್ಲಿ ಮಾಡೋ ಹಾಗಿಲ್ಲ. ಸಂಪೂರ್ಣವಾಗಿ ಈ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಹೊರತುಪಡಿಸಿ ಇನ್ನೇನನ್ನೂ ಕೂಡ ಮಾಡೋ ಹಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ರಿ, ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರಿ, ನಮಗೆ ಪದ್ಧತಿನೇ ಇಲ್ಲ, ಮಾಡೋದೇ ಇಲ್ಲ ಅಂತ. ಕೆಲವರೆಲ್ಲ 11ನೇ ದಿನದ ಕಾರ್ಯನ ಮಾಡಾದ್ಮೇಲೆ ಮತ್ತೆ ಅವ್ರಿಗೆ ವರ್ಷದ ತಿಥಿನೂ ಮಾಡೋದಿಲ್ಲ, ವರ್ಷಕ್ಕೆ ಒಂದು ಸಲ ಈ ರೀತಿ ಪಿತೃಪಕ್ಷದಲ್ಲೂ ಕೂಡ ಅವ್ರಿಗೆ ಒಂದು ಎಡೆ ಹಾಕೋದಾಗಿರ್ಬೋದು, ತರ್ಪಣ ಬಿಡೋದಾಗಿರ್ಬೋದು, ಶ್ರಾದ್ದ ಮಾಡೋದಾಗಿರ್ಬೋದು, ಯಾವುದೇ ಕಾರ್ಯನೂ ಕೂಡ ಮಾಡೋದಿಲ್ಲ ಸ್ನೇಹಿತರೆ. ಆದರೆ ಅವರವರ ಅಭಿಪ್ರಾಯ ತಿಳುವಳಿಕೆ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಅವರ ಮನೆಗಳಲ್ಲಿ ಹಿಂದಿನಿಂದನೂ ಈ
ರೀತಿ ನಡೆಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆದರೆ ಇದು ತಪ್ಪು ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ವರ್ಷ ವರ್ಷ ನಾವು ಪಿತೃಗಳ ಪೂಜೆ ಕಾರ್ಯಗಳನ್ನ ಮಾಡ್ತಾನೆ ಇರಬೇಕು. ಅದರಿಂದನೇ ನಮ್ಮ ವಂಶಾಭಿವೃದ್ಧಿ ಆಗೋದು, ಅವರ ಸಂಪೂರ್ಣ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ನನಗೆ ಗೊತ್ತಿರೋವರೇ ಕೂಡ ಪದ್ಧತಿ ಇಲ್ಲ ಅಂದ್ರೂ ಸಿಂಪಲಾಗಿ ಆಚರಣೆ ಮಾಡ್ತಾ ಅವ್ರ ಜೀವನದಲ್ಲಿ ಸುಧಾರಣೆಯನ್ನು ಕಂಡಿದ್ದಾರೆ. ಇದಂತೂ ನಿಜನೇ. ಹಾಗಾಗಿ ನೀವು ಕೂಡ ಅಷ್ಟೇ, ಯಾವುದೇ ರೀತಿ ಭಯನೇ ಬೇಡ. ಕೆಲವರಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ನಮಗೆ ಪದ್ಧತಿ ಇಲ್ಲ, ನಾವು ಮಾಡಿಬಿಟ್ವಿ, ನಮ್ಗೆ ಆ ಥರ ತೊಂದರೆ ಆಯಿತು, ಈ ಥರ ತೊಂದರೆ ಆಯಿತು, ಯಾರೋ ಹುಷಾರು ತಪ್ಪಿದ್ರು, ಯಾರೋ ಇನ್ಯಾರೋ ಚೆನ್ನಾಗಿದ್ದವರೇ ತೀರೋಗ್ಬಿಟ್ರು ನಾವು ಈ ರೀತಿ ಆಚರಣೆ ಮಾಡಿದ್ಮೇಲೆ ಅಂತಾರೆ. ಆದರೆ ಖಂಡಿತವಾಗ್ಲೂ ಅದೆಲ್ಲ ತಪ್ಪು ಕಲ್ಪನೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಯಾರೇ ಪೂರ್ವಜರಾಗಿರ್ಬೋದು, ಅವರು ನಾವು ಅವ್ರಿಗೆ ಒಂದು ಪೂಜೆ ಮಾಡಿದ್ದಾಗಿರ್ಬೋದು, ವರ್ಷಕ್ಕೊಂದು ಸಲ ನಾವು ಅವ್ರನ್ನ ನೆನೆಸ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಅವರ ಆಶೀರ್ವಾದ ಕೊಡ್ತಾರೆ ಹೊರತು ಅವರು ನಮಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ತುಂಬಾ ಕಷ್ಟ ಇದೆ, ಏನೇ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅಂತಂದರೆ ಇದೇ ಪಿತೃಪಕ್ಷದಲ್ಲಿ ಈ ರೀತಿ ಒಂದು ಸಣ್ಣ ಕೆಲಸನ ನೀವು ಮಾಡಿ. ಇದನ್ನು ಹೆಂಗಸರು ಮಾಡ್ಬೋದು, ಗಂಡಸರು ಕೂಡ ಮಾಡ್ಬೋದು. ಈ ಪಿತೃಪಕ್ಷದಲ್ಲಿ ಯಾವುದೇ ದಿನ ಬೇಕಾದರೂ ಆಗಿರ್ಬೋದು, ಇಂಥದ್ದೇ ವಾರ ಇಂಥದ್ದೇ ದಿನ ಅಂತ ಏನೂ ಇಲ್ಲ, ಯಾವುದೇ ದಿನ ಆದರೂ ಆಗಿರ್ಬೋದು. 5 ಥರ ತರಕಾರಿ ತಗೊಳ್ಳಿ, ಧಾನ್ಯಗಳನ್ನು ತಗೊಳ್ಳಿ, ಅಂದರೆ ಅಕ್ಕಿ, ಬೇಳೆ, ಖಾರದ ಪುಡಿ, ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಆಗುವಂಥ ಅಡಿಗೆ ಸಾಮಗ್ರಿಗಳು ಅಂತ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಆಗುವಂಥ ಅಡಿಗೆ ಸಾಮಗ್ರಿಗಳು ಸ್ವಲ್ಪ ಸ್ವಲ್ಪ ತಗೊಳ್ಳಿ. 1/2 ಕೆಜಿ ಅಕ್ಕಿ ತಗೊಳ್ಳಿ, 1/2 ಕೆಜಿ ತೊಗರಿಬೇಳೆ ತಗೊಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ, ಉಪ್ಪು. ಸಪರೇಟ್ ಆಗಿ ಉಪ್ಪು ಕೊಟ್ರೆ ಈಸ್ಕೊಳ್ಳಲ್ಲ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ. ಈ ರೀತಿ ಇಂಥ ಸಾಮಗ್ರಿಗಳ ಜೊತೆ ನೀವು ಉಪ್ಪನ್ನು ಕೂಡ ಕೊಡಿ, ಖಂಡಿತವಾಗ್ಲೂ ಅವ್ರು ಈಸ್ಕೊಳ್ತಾರೆ. ಸೊಪ್ಪು, 5 ಥರ ತರಕಾರಿ, ಮುಖ್ಯವಾಗಿ ಆ ತರಕಾರಿ ಜೊತೆಗೆ ಸೌತೆಕಾಯಿ ಮತ್ತು ಕುಂಬಳಕಾಯಿ, ಬಾಳೆಕಾಯಿ ಇದನ್ನು ಸೇರಿಸಿ ಇನ್ನೆರಡು ತರಕಾರಿಯನ್ನು ಇಟ್ಟು ನೀವು ಅದನ್ನು ಮತ್ತು ಅಕ್ಕಿ ಬೇಳೆ ಎಲ್ಲನೂ ಕೂಡ ಸೇರಿಸಿ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗಿ ದಕ್ಷಿಣೆ ಸಮೇತ ನಿಮ್ಮ ಕೈಲಾದಷ್ಟು 51 ರೂಪಾಯಿ, 101 ರೂಪಾಯಿ, ನೀವು ಎಷ್ಟಿಡ್ತೀರೋ ದಕ್ಷಿಣೆ ಸಮೇತ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸರಿನೇ ಅಲ್ಲಿರೋ ಪುರೋಹಿತರಿಗೆ ನೀವು ಅದನ್ನು ಕೊಡಿ. ಖಂಡಿತವಾಗ್ಲೂ ಸ್ವೀಕರಿಸ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತು ಈ ಪಿತೃಪಕ್ಷದಲ್ಲಿ ಈ ರೀತಿ ವಸ್ತುಗಳನ್ನು ದಾನವಾಗಿ ತೊಗೊಂಡು ಹೋಗಿ ಕೊಡ್ತಾ ಇರ್ತಾರೆ. ಅವರು ಯಾರು ಕೂಡ ಬೇಡ ಅನ್ನೋದಿಲ್ಲ, ಸ್ವೀಕರಿಸ್ತಾರೆ. ಯಾವುದೇ ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ, ತಗೊಂಡೇ ತಗೋತಾರೆ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ನಿಮಗೆ ಪದ್ಧತಿ ಇರಲಿ ಬಿಡಲಿ, ನೀವು ಈ ರೀತಿ ವಸ್ತುಗಳನ್ನಾದರೂ ನೀವು ನಿಮ್ಮ ಮನೆಯ ಹಿರಿಯರು ಯಾರೆಲ್ಲ ತೀರ್ ಹೋಗಿದ್ದಾರೆ ಅವರ ಹೆಸರನ್ನು ಹೇಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ಕುಟುಂಬದ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ನೀವು ತೊಗೊಂಡೋಗಿ ಕೊಡಿ. ಸ್ವಲ್ಪ ಸ್ವಲ್ಪ ಒಂದು ಬ್ಯಾಗಲ್ಲಿಟ್ಟು ನೀವು ತೊಗೊಂಡೋಗಿ ಕೊಟ್ಟರೆ ಮನೆಯಲ್ಲಿ ಯಾರು ಕೂಡ ಅದನ್ನು ನೋಡೋದಿಲ್ಲ. ಕೆಲವ್ರ ಮನೆಯಲ್ಲಿ ಹಿರಿಯರು ಬೇಡ, ನಮಗೆ ಇದೆಲ್ಲ ಏನು ಆಗ್ಬರೋದಿಲ್ಲ, ನಮಗೆ ಪದ್ಧತಿ ಇಲ್ಲ ಅಂತ ಹೇಳೇ ಹೇಳ್ತಾರೆ. ಆದರೆ ಈ ವಿಚಾರಗಳನ್ನ ತಿಳ್ಕೊಂಡ ಮೇಲೆ ಮನೆಯವ್ರಿಗೆ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ನೀವು ಈ ರೀತಿ ದಾನಗಳನ್ನ ಕೊಡ್ಬೋದು, ತುಂಬಾ ಒಳ್ಳೆಯದು. ಅಥವಾ ನೀವು ಈ ರೀತಿ ತರಕಾರಿಗಳನ್ನ ನೀವು ದಾನ ಕೊಡೋಕ್ಕಾಗಲ್ಲ ಅಂದರೆ ಬ್ರಾಹ್ಮಣರಿಗೆ ವಸ್ತ್ರದಾನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ಅಥವಾ ಹಸುಗೆ ಈ ಒಂದು ಪಿತೃಪಕ್ಷದಲ್ಲಿ ಅಕ್ಕಿ, ತೊಗರಿಬೇಳೆ, ಬೆಲ್ಲ ಇಂಥದನ್ನು ತಿನ್ನಿಸೋದ್ರಿಂದ ಅಂದರೆ ನಿಮ್ಮ ಹಿರಿಯರ ಹೆಸರನ್ನು ಹೇಳ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ನೀವು ತಿನ್ನಿಸ್ಬೇಕು. ಮತ್ತು ಇನ್ನೂ ಒಂದು ಏನಂತಂದರೆ ಯಾವುದೇ ದಿನ ಆದರೂ ಆಗಿರ್ಬೋದು ಮಡಿಯಾಗಿ ಅಡುಗೆಯನ್ನು ಮಾಡಬೇಕು. ನೀವು ಮಡಿಯಿಂದ ಅಡುಗೆನ ಮಾಡಿ ಮನೆಯವರು ಊಟ ಮಾಡೋದಕ್ಕಿಂತ ಮುಂಚೆ ಕಾಗೆಗಳಿಗೆ ಸ್ವಲ್ಪ ಊಟನ ಇಡಬೇಕು. ಇದು ನೀವು ಈ ಪಿತೃಪಕ್ಷದಲ್ಲಿ ಯಾವತ್ತು ಬೇಕಾದರೂ ಮಾಡ್ಬೋದು, ನಿಮ್ಮ ಹಿರಿಯರನ್ನು ನೆನೆಸ್ಕೊಂಡು. ಇದೆಲ್ಲ ಕೂಡ ತುಂಬಾ ಸುಲಭವಾದ ವಿಧಾನ, ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋರು ಕೂಡ ಮಾಡ್ಬೋದಾದಂಥ ವಿಧಾನ. ಯಾವುದೇ ರೀತಿ ತಪ್ಪು ಆಗೋದಿಲ್ಲ, ದೋಷ ಬರೋದಿಲ್ಲ, ಮತ್ತು ಪಿತೃಗಳ ದೋಷ ತುಂಬಾ ಬೇಗ ನಿವಾರಣೆ ಆಗುತ್ತೆ. ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳಲ್ಲಿ ಸ್ವಲ್ಪನಾದರೂ ಚೇತರಿಕೆಯನ್ನು ಕಾಣ್ತೀರಾ? ಇದು ಖಂಡಿತವಾಗ್ಲೂ ನಿಜ ಸ್ನೇಹಿತರೆ. ನನಗೆ ತಿಳಿದಂಥ ಎಷ್ಟೋ ಜನ ಈ ರೀತಿ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗ ಸಾಕಷ್ಟು ಸಮಸ್ಯೆಗಳಿಂದ ಹೊರಬಂದು ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದೇ 2023 ಸೆಪ್ಟೆಂಬರ್ 30 ತಾರೀಕಿಂದ 2023 ಅಕ್ಟೋಬರ್ 14 ತಾರೀಕಿನವರೆಗೂ ಕೂಡ ಪಿತೃಪಕ್ಷ ಇರುತ್ತೆ. ತುಂಬ ಜನ ಮಹಾಲಯ ಅಮಾವಾಸ್ಯೆ ದಿನ ಅಂದರೆ 14 ಅಕ್ಟೋಬರ್ ಮಹಾಲಯ ಅಮಾವಾಸ್ಯೆ ದಿನ ಹೆಚ್ಚಿನ ಜನ ಮಾಡ್ತಾ ಇರ್ತಾರೆ. ಯಾಕಂದರೆ ಅಮಾವಾಸ್ಯೆ ದಿನ ಪಿತೃಗಳ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತ. ಪರವಾಗಿಲ್ಲ ಸ್ನೇಹಿತರೆ, ನಾವು ಈ 15 ದಿನದಲ್ಲೂ ಕೂಡ ಮಾಡ್ಬೋದು. ಇನ್ನೂ ಕೆಲವರು ಅವರು ತೀರು ಹೋಗಿರುವಂಥ ತಿಥಿ ನಕ್ಷತ್ರಗಳನ್ನು ನೆನಪಿಟ್ಟುಕೊಂಡು ಆ ದಿನ ವರ್ಷದಲ್ಲಿ ಯಾವತ್ತೇ ಬಂದರೂ ಕೂಡ ಆ ದಿನ ಆಚರಣೆ ಮಾಡ್ತಾರೆ. ಆದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ, ಬರೆದಿಟ್ಕೊಂಡಿರಲ್ಲ, ಮರ್ತು ಹೋಗಿರುತ್ತೆ.
ಅಂಥವರೆಲ್ಲರೂ ಕೂಡ ಈ ಒಂದು ಪಿತೃಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಆ ದಿನ ಮಾಡೋದ್ರಿಂದ ಪಿತೃಗಳಿಗೆ ಸಲ್ಲುತ್ತೆ ಅನ್ನೋದು ಅವರವರ ನಂಬಿಕೆ. ಹಾಗಾಗಿ ಪದ್ಧತಿ ಇಲ್ಲದೆ ಇರೋರು ಕೂಡ ಈ ರೀತಿ ನೀವು ಆಚರಣೆ ಮಾಡಿ ಖಂಡಿತವಾಗ್ಲೂ ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೋದು. ಪಿತೃಪಕ್ಷದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.